ಕಳೆದ 3 ತಿಂಗಳಿನಿಂದ ಇದ್ದ ಊಹಾಪೋಹಕ್ಕೆ ಮಾಜಿ ಸಚಿವ ಶಂಕರ್ ಪಟೇಲ್ ಮುನೇನಕೊಪ್ಪ ಇವತ್ತು ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ ಮಾತಾಡೋಣ ಇದು ತೇಪೆ ಹಚ್ಚೋ ಕೆಲಸ ಅಂತ ಅನಿಸಲಿಲ್ಲ ಸರ್ ಇಲ್ಲ ನಾನು ತೇಪೆ ಹಚ್ಚೋ ಅಂತ ಕೆಲಸ ಮಾಡಲಿಲ್ಲ ಈಗಾಗಲೇ ಅನೇಕ ಮಾಧ್ಯಮದಲ್ಲಿ ವರದಿ ಆಗಿರತಕ್ಕಂತದ್ದು ಅನೇಕ ಮಂತ್ರಿಗಳು ನನ್ನ ಹೆಸರು ಹೇಳಿ ಸ್ಟೇಟ್ಮೆಂಟ್ ಮಾಡಿರತಕ್ಕಂತದ್ದು ಇದು ಎಲ್ಲದ ಪರಿಣಾಮವಾಗಿ ನಾನು 3 ತಿಂಗಳ ಇವತ್ತು ಹೊಸ ಸರ್ಕಾರ 100 ದಿವಸ ಆಗಿದೆ ಇವತ್ತು ನಾನು ಒಂದು ಸ್ಪಷ್ಟೀಕರಣ ಕೊಡಲೇಬೇಕಲ್ಲ ನಾನು ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುವಂತ ಅಭಿಪ್ರಾಯ ನನ್ನಲ್ಲಿ ಇಲ್ಲ ನನ್ನಲ್ಲಿ ಇಲ್ಲ ನನ್ನ ಕಣ್ಣ ಮುಂದೆ ಇಲ್ಲ ಇವತ್ತು ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಲ್ತಾ ಇಲ್ಲ ಮತ್ತು ಕಾಂಗ್ರೆಸ್ ಗೆ ಯಾರು ಕೂಡ ಆಹ್ವಾನ ಮಾಡಿಲ್ಲ ಸರ್ ಆಹ್ವಾನ ಮಾಡಿಲ್ಲೋ ಅಥವಾ ನೀವು ಮಾತಾಡೋಕೆ ಒಂದು ಹೇಳಿದ್ರಿ ಏನಂದ್ರೆ ಜನವರಿ ಒಳಗೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಇದು ಅಡ್ಡಗೋಡೆ ಮೇಲೆ ದೀಪ ಇಟ್ರಿ ನಿಮ್ಮ ಕಾರ್ಯಕರ್ತರು ಕೂಡ ಗೊಂದಲದೊಳಗೆ ಬಿಳ್ತಾರೆ ನಿಮ್ಮ ಈ ರೀತಿ ಹೇಳಿಕೆಯಿಂದ ಇಲ್ಲ ನಾನು ನಮ್ಮ ಮನೆಯಲ್ಲಿ ವೈಯಕ್ತಿಕವಾಗಿ ಇರತಕ್ಕಂತ ನನ್ನ ಸಮಸ್ಯೆಗಳು ಇದ್ದವು ಅದು ನವೆಂಬರ್ ಮುಗಿದ ಮೇಲೆ ಜನವರಿಯಲ್ಲಿ ನಾನು ಎಲ್ಲ ನಮ್ಮ ಎಲ್ಲ ವರ್ಗದ ಸಮಾಜದ ಮುಖಂಡರನ್ನ ಕರೆದು ಅವರ ಜೊತೆ ಮಾತನಾಡಿ ಮುಂದೆ ನನ್ನ ರಾಜಕೀಯ ನಡೆ ಬಗ್ಗೆ ಕೂಡ ನಾನು ಚರ್ಚೆ ಅವರ ಜೊತೆ ಮಾಡ್ತೇನೆ ನೀವು ಬಿಜೆಪಿ ಅಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ ಅಂತ ಇವತ್ತಿನ ನಿಮ್ಮ ಪತ್ರಕಾಗೋಷ್ಠಿ ಹೇಳ್ತದೆ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಧಾರವಾಡ ಜಿಲ್ಲೆ ಬಹಳ ಒಕ್ಕಟ್ಟಿನ ಜಿಲ್ಲೆ ಇವತ್ತು ಬಿಜೆಪಿಯ ಭದ್ರ ನೆಲೆ ಇಲ್ಲಿ ಅನೇಕ ನಮ್ಮ ಹಿರಿಯರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿರತಕ್ಕಂತದ್ದು ಇವತ್ತು ನಮ್ಮ ಕಣ್ಣ ಮುಂದೆ ಇರತಕ್ಕಂತದ್ದು ಇದರ ಆಧಾರವಾಗಿ ಇಟ್ಕೊಂಡು ಹೇಳಿದ್ದೇನೆ ಅನೇಕ ಯಾರ್ಯಾರು ಹೋಗಿದ್ದಾರೆ ಅದನ್ನು ಹೇಳಿದ್ದೇನೆ ಇವತ್ತು ನಮ್ಮ ಡಾಕ್ಟರ್ ಅರ್ಬಿ ಶೇರನವರು ನಾನು ಬಿಜೆಪಿ ಕರ್ಕೊಂಡು ಬಂದರು ಇವತ್ತು ಅವರು ಬಿಟ್ಟು ಹೋಗಿದ್ದಾರೆ ಇವತ್ತು ನನ್ನ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಚಿಕ್ಕನಗೌಡರು ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ನಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥ ಜಗದೀಶ್ ಶೆಟ್ಟರು ಇವತ್ತು ಅವರು ಕೂಡ ಇವತ್ತು ನಮ್ಮ ಪಕ್ಷ ಬಿಟ್ಟು ಹೋಗಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಹೀಗಾಗಿ ಇವೆಲ್ಲ ನಮ್ಮ ಕಣ್ಮುಂದೆ ಇರತಕ್ಕಂಥ ಲಿಂಬಿಕಾಯರು ಇರ್ಬೋದು ವೀರಭದ್ರಪ್ಪ ಹಾಲರ್ವಿ ಇರ್ಬೋದು ಇವತ್ತು ಅನೇಕ ಅಷ್ಟಗಿ ಅವರು ಇರ್ಬೋದು ಎಲ್ಲರೂ ಕೂಡ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅದಕ್ಕೆ ಮುಂದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ ಯಾಕೆ ಏನಾಯಿತು ಅಂತೇಳಿ ಅದಕ್ಕೆ ನಮ್ಮ ಹಿರಿಯರು ನಮ್ಮ ಈ ಭಾಗದ ನಾಯಕರು ಮತ್ತು ನನಗೆ ಅದು ಕೂಡ ಅತ್ಯಂತ ಪ್ರೀತಿ ಇರತಕ್ಕಂಥವರು ಪ್ರಹ್ಲಾದ್ ಜೋಶಿ ಅವರ ಮೇಲೆ ಮುಂದೆ ಏನಾದರೂ ನಮ್ಮ ಪಕ್ಷವನ್ನು ಬಿಟ್ಟು ಹೋಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಬೇಕು ಅನ್ನುವಂಥ ವಿನಂತಿ ಮಾಡಿಕೊಂಡಿದೆ ಸರ್ ಒಂದು ಬಿಜೆಪಿ ಒಳಗೆ ಒಂದು ಶಿಸ್ತು ಅದ ಈ ರೀತಿ ಏನಾದರೂ ಅಸಮಾಧಾನಗಳಿದ್ದಾಗ ಪಕ್ಷದ ವೇದಿಕೆಯೊಳಗೆ ಹೇಳಬೇಕು ಅಂತ ನೀವೇನು ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಬಹಿರಂಗವಾಗಿ ಹೇಳಕತ್ತೀರಿ ನೋಡ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ವೈಯಕ್ತಿಕವಾಗಿ ಕೂಡ ಅವ್ರ ಜೊತೆ ಮಾತನಾಡಿದ್ದೇನೆ ನಾನು ಪಕ್ಷದ ಒಂದು ನೀತಿ ನಿಯಮದ ಪ್ರಕಾರ ಇವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ಇವತ್ತು ನಾನು ಕಾಂಗ್ರೆಸ್ಸಿಗೆ ಹೋಗ್ತಾ ಇಲ್ಲ ನನ್ನ ಜೊತೆ ಯಾರೂ ಮಾತನಾಡಿಲ್ಲ ಅದು ನಮ್ಮ ಜಿಲ್ಲೆಯಲ್ಲಿ ಅನೇಕರು ಹೋಗಿದ್ದಾರೆ ಮುಂದೆ ಹೋಗಬಾರ್ದನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ ಜಗದೀಶ್ ಶೆಟ್ಟರ್ ನಿಮ್ಮ ಗುರುಗಳು ಬಿಟ್ಟು ಹೋಗುವಾಗ ಒಂದು ಮಾತು ಹೇಳಿದರು ಲಿಂಗಾಯತರನ್ನು ತುಳಿತಾ ಇದ್ದಾರೆ ಅಂತೇಳಿ ನಿಮಗೂ ಹಂಗೆ ಅನಿಸೋದೇನಾ ನೋಡಿ ಅವರು ವೈಯಕ್ತಿಕ ಅಭಿಪ್ರಾಯ ಜಗದೀಶ್ ಶೆಟ್ಟರ್ ಅವರು ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 3 ಮುಖ್ಯಮಂತ್ರಿಗಳನ್ನ ಮಾಡಿದೆ ಲಿಂಗಾಯತರನ್ನ ಯಡಿಯೂರಪ್ಪನವ್ರನ್ನ ಜಗದೀಶ್ ಶೆಟ್ಟರನ್ನ ಬೊಮ್ಮಾಯಿ ಅವ್ರನ್ನ ಇವನ್ನೆಲ್ಲರನ್ನು ಕೂಡ ಲಿಂಗಾಯತರವರು ಇವನ್ನೆಲ್ಲ ಮಾಡಿದೆ ಮತ್ತು ಆದರೂ ಕೂಡ ಕೆಲವು ವೈಯಕ್ತಿಕ ಕಾರಣಗಳಿರ್ಬೋದು ಇವತ್ತು ಅದರ ಪರಿಣಾಮವಾಗಿ ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅವ್ರು ಹೋಗಿದ್ದಾರೆ ಪ್ರಹ್ಲಾದ್ ಜೋಶಿಯವರು ರಾಷ್ಟ್ರ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿ ಇರುವಂಥವ್ರು ಮತ್ತು ಜವಾಬ್ದಾರಿಯುತ ವ್ಯಕ್ತಿ ಅವರು ಜವಾಬ್ದಾರಿ ತಗೊಂಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಈ ಪಕ್ಷದ ವಿಷಯದಲ್ಲಿ ಈ ಹಿಂದೆ ನಿಮ್ಮ ಸರ್ಕಾರ ಅಧಿಕಾರದೊಳಗಿದ್ದಾಗ ಅವರು ಅಧಿಕಾರ ಹಸ್ತಕ್ಷೇಪ ಮಾಡ್ತಿದ್ರ ಅದಕ್ಕೆ ಎಕ್ಸಾಂಪಲ್ ಆಗಿ ನೀವು ಈಗಾಗಲೇ ಇದನ್ನು ಕೊಟ್ಟಿದ್ದೀರಿ ನಿಗಮ ಮಂಡಳಿದು ಇವತ್ತು ಪ್ರಹ್ಲಾದ್ ಜೋಶಿ ಅವರು ನಾಯಕರು ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಆದರೆ ಪ್ರಹ್ಲಾದ್ ಜೋಶಿ ಅವರು 8 ವಿಧಾನಸಭಾ ಕ್ಷೇತ್ರ ಏನಿದೆ ಅದನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕನ್ನುವಂಥ ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನು ಹೇಳಿದೆ ಅವ್ರು ಒಗ್ಗೂಡಿಸ್ಕೊಂಡು ಹೋಗ್ತಿಲ್ಲ ಅಲ್ಲಲ್ಲ ಅವರೆಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು ಇವತ್ತು ಯಾರೂ ಇಲ್ಲ ಹಿಂದೆ ಎಲ್ಲರೂ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ಅವರಿದ್ದರು ಎಲ್ಲರೂ ಇದ್ದರು ಇವತ್ತು ಯಾರೂ ಇಲ್ಲ ನಮ್ಮ ಜೊತೆ ಇವತ್ತು ಅವರೇ ನಮ್ಮ ಮನೆ ಹಿರಿಯರು ಅವರೇ ಹಿರಿಯನ್ನ ಅವರು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕನ್ನುವಂಥ ವಿನಂತಿ ಮಾಡಿಕೊಂಡಿದ್ದೆ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಬಹಿರಂಗವಾಗಿಯೇ ಈಗ ನೀವು ಅಸಮಾಧಾನ ವ್ಯಕ್ತಪಡಿಸಿದ್ದೀರಿ ಅವ್ರಿಗೆ ಜವಾಬ್ದಾರಿ ಹೇಳ್ಕೊಡ್ತಾ ಇದ್ದೀರಿ ಇನ್ಮೇಲೆ ನೀವು ಬಿಜೆಪಿ ಒಳಗೆ ಉಳಿಯೋಕ್ಕೆ ಸಾಧ್ಯನಾ ಖಂಡಿತವಾಗಿ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಸಂಬಂಧಕ್ಕೆ ಯಾವತ್ತೂ ಧಕ್ಕೆ ಬರುವುದಿಲ್ಲ
ರಾಜಕೀಯವಾಗಿ ಏನು ಹೇಳಬೇಕು ಅದು ನೇರವಾಗಿ ಹೇಳುವಂತದ್ದು ನನ್ನ ಜೀವನದಲ್ಲಿ ನಾನು ರೂಢಿಸ್ಕೊಂಡಿದ್ದೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರತಕ್ಕಂತ ಕೆಲವು ವಿಚಾರಗಳನ್ನು ಅವರಿಗೆ ಭಾಷಣದಲ್ಲೂ ಹೇಳಿದ್ದೇನೆ, ಬಹಿರಂಗವಾಗಿ ಹೇಳಿದ್ದೇನೆ, ಇವತ್ತು ಮಾಧ್ಯಮದ ಮುಖಾಂತರ ಕೂಡ ಹೇಳಿದ್ದೇನೆ. ಕೊನೆಯದಾಗಿ ನೀವು ಬಿಜೆಪಿಯಲ್ಲಿ ಇರ್ತೀರಾ ಅಥವಾ ಕಾಂಗ್ರೆಸ್ಗೆ ಹೋಗಬೇಕಂತ ಏನಾದರೂ ಯೋಚನೆ ಬಂದಿದೆಯಾ? ಇವತ್ತಿನ ಮಟ್ಟದಲ್ಲಿ ಕೂಡ ನಾನು ನಿಮಗೆ ಈಗಾಗಲೇ ಎಲ್ಲ ಮಾಧ್ಯಮದವರಿಗೆ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಿದ್ದೇನೆ, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂದುವರಿದ್ದೇನೆ. ಸದ್ಯಕ್ಕೆ ಇವತ್ತಿನ ಏನು ತಾವು ಪತ್ರಿಕಾಗೋಷ್ಠಿಯಲ್ಲಿ ನಾನು ಸ್ಪಷ್ಟಪಡಿಸಿದ್ದೇನೆ, ನಾನು ಬಿಜೆಪಿಯಲ್ಲಿ ಇರ್ತೇನೆ. ಸೊ ಕೊನೆಗೂ ಶಂಕರ್ ಪಾಟೀಲ್ ಮುನಿಯಂಕೊಪ್ಪ ಅವರು ಸ್ಪಷ್ಟ ಉತ್ತರ ಕೊಟ್ಟಿಲ್ಲ, ಜನವರಿವರೆಗೂ ಕೂಡ ವಕಾಲತ್ ಮುಂದಾಕಿದ್ದಾರೆ, ನೋಡೋಣ ಜನವರಿಗೆ ರಾಜಕೀಯ ಭವಿಷ್ಯ ಯಾವ ತೀರ್ವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕ್ಯಾಮರಾಮನ್ ಪ್ರಕಾಶ್ ಮುಳ್ಳುಳ್ಳಿ ಜೊತೆ ಪ್ರಕಾಶ್ ನೂಲ್ವಿ ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.